ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸ್ಟಾರ್ ಗಿರಿ ಜೊತೆನಲ್ಲಿ ದೊಡ್ಡ ಜವಾಬ್ದಾರಿ. ದರ್ಶನ್ ಆ್ಯಂಡ್ ಪಟಾಲಂ ಕಿರಿಪಿರಿ ಇಷ್ಟೆಲ್ಲ ಆದರೂ ನೋವರಿ. ಯಾಕಂತಂದರೆ ನಮಗೆ ಈ ರೀತಿ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿ ಸಾಕಷ್ಟು ಅನುಭವ ಇದೆ. ದರ್ಶನ್ ಜೊತೇಲಿ ಯಾರೋ ರಿಷಿ ಅಂತೆ. ದರ್ಶನ್ ಪಟಾಲಂ ಅಂದರೆ ದರ್ಶನ್ದೊಂದು ಪಟಾಲಂ ಇದೆ. ಆ ಪಟಾಲಂ ಒಬ್ಬ ರಿಷಿ ಅಂತೆ. ಅವನು ವಿಡಿಯೋ ಮಾಡಾಕಿದ್ದಾನೆ, ಎಸ್ ನಾನೇ ನಿನ್ನ ಟ್ರೋಲ್ ಮಾಡಿದ್ದು, ನಾನೇ ಮರ್ಡರ್ ಮಾಡ್ತೀನಿ ಅಂತ. ಸೂಕ್ತ ಕ್ರಮಕ್ಕೆ ಸಂಬಂಧಪಟ್ಟಂಥ ಪೊಲೀಸರಿಗೆ ತಿಳಿಸಿದ್ದೀವಿ. ರೈಟಿಂಗಲ್ಲಿ ಕಂಪ್ಲೇಂಟ್ ಆಗಿದೆ, ನೋಡೋಣ ಏನಾಗುತ್ತೆ ಅಂತ. ಜೊತೆಯಲ್ಲಿ ನಿನ್ನೆಯಿಂದ ಸುಮಾರು ಒಂದು 20,000 ಹೆಚ್ಚು ಮೊಬೈಲ್ ನಂಬರಿಂದ ಕಂಟಿನ್ಯೂಸ್ ಆಗಿ ಕಾಲ್ಸು, ಫೋನ್ ಎತ್ಕೊಂಡ್ರೆ ಮಾತಾಡಲ್ಲ. ಏನ್ಯಾವ ಅದು ದರ್ಶನ್ ಗ್ಯಾಂಗಿನ ಆಪರೇಷನ್ಸು ನಾವೇನು ವರಿ ಮಾಡ್ಕೊಂಡಿಲ್ಲ. ಅದನ್ನು ಕೂಡ ಸಂಬಂಧಪಟ್ಟಂಥ ಜುಡಿಷಿಯನ್ ಪೊಲೀಸ್ ಸ್ಟೇಷನ್ಗೆ ರಿಟರ್ನ್ ರೈಟಿಂಗಲ್ಲಿ ಆಗಿದೆ, ವೆಯ್ಟ್ ಮಾಡೋಣ. ಕೊಲೆ ಕೇಸಲ್ಲಿ ಒಬ್ಬ ಕನ್ನಡ ಇಂಡಸ್ಟ್ರಿ ನಟ ದರ್ಶನ್ ಜೈಲಿಗೆ ಹೋಗ್ತಾನೆ, ಅರೆಸ್ಟ್ ಆಗ್ತಾನೆ, ಕೊಲೆ ಮಾಡಿ ಏನಾನ ಬಿಸಾಕ್ಬಿಟ್ಟು ಹೋಗ್ತಾನೆ, ಸಾಕ್ಷಿ ನಾಶ ಮಾಡ್ತಾನೆ, ಕೊನೆಗೆ ತಗಲಾಕಂತಾನೆ. ತಗಲಾಕೊಂಡು ಇಂಟ್ರಾಗೇಷನ್ ಆಗಿ ಜೈಲಿಗೆ ಹೋಗ್ತಾನೆ. ಜೈಲಲ್ಲೂ ಸಹ FIR ಆಗುತ್ತೆ. ಅಲ್ಲೂ ಕೂಡ ಏನೋ ಕಿರಿಪಿರಿ ಮಾಡ್ಕೊಂಡು ಅಲ್ಲೂ ಒಂದು FIR ಮಾಡ್ಕೊತಾನೆ. ಅಲ್ಲಿಂದ ಬಳ್ಳಾರಿಗೆ ಕಮಾನ್ ಆಗ್ತಾನೆ, ಅಲ್ಲಿಂದ ವಾಪಸ್ಸು ಆಸ್ಪತ್ರೆ ನೆಪ ಹೇಳ್ಕೊಂಡು ಅಡ್ಮಿಟ್ ಆಗ್ತಾನೆ. ಅಲ್ಲೂ ಸಹ ಬಿಗ್ ಬಾಸಲ್ಲಿ ತನ್ನದೇ ಆದಂಥ ಚಾಪನ ಮುಡಿದಂಥ ನಮ್ಮಂಥವರ ವಿರುದ್ಧ ಆ ಇಂಡಸ್ಟ್ರಿಗೆ ನಾವು ಕಾಲಿಡ್ತಾ ಇದ್ದೀವಿ ಅಂತೇಳಿ ತನ್ನ ಪಟಾಲಮ್ಮನ ಎತ್ಕಡ್ತಾನೆ. ಆ ಪಟಾಲಮ್ಮ ಅಲ್ಲಿ ಒಬ್ಬ ರಿಷಿ ಅಂತ ಮರ್ಡರ್ ಮಾಡ್ತಾನೆ, ಧಮಕಿ ಹಾಕ್ತಾನೆ. ಜೊತೆಯಲ್ಲಿ ದರ್ಶನ್ ಪಟಾಲಮ್ ಗ್ಯಾಂಗ್ ಅವರು ಒಂದಷ್ಟು ಜನ ನಿನ್ನ ಹೆಂಡತಿ ಮಕ್ಕಳಿಗೆ ನೇಣಾಕ್ತೀವಿ, ನಿನ್ನ ಹೆಂಡತಿ ಮಕ್ಕಳಿಗೆ ಮರ್ಡರ್ ಮಾಡ್ತೀವಿ, ನಿನ್ನ ಹೆಂಡತಿ ಮಕ್ಕಳಿಗೆ ಚಾಚು ಚೂಸ್ತೀವಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಏನೋ ಮನೆ ನುಗ್ಗಿ ಕತ್ತರಿಸಾಕ್ತೀವಿ, ಏನೇನೋ ಹಾಕಿದ್ದಾರೆ. ನಾವೆಲ್ಲ ಏನು ಕೇರ್ ಮಾಡೋಕೆ ಹೋಗಲ್ಲ. ಕಾರಣ ಯಾಕೆ ಅಂತಂದರೆ ನಮಗೆ ಕಾನೂನು ಗೊತ್ತಿದೆ. ನಮಗೆ ಇಂಥ ತಲೆಕೆಟ್ಟ ಮೃಗಗಳಿಗೆ ಬುದ್ಧಿ ಕಲಿಸಿ ನನಗೆ ಅಭ್ಯಾಸ ಇದೆ. ನೀನು ಮೃಗ ಆಯಿತು ಅಂತಂದರೆ ನಾನು ಮೃಗವನ್ನು ಎಲ್ಲಿ ಕಳಿಸ್ಬೇಕು ಅಂತ ನನಗೆ ಗೊತ್ತಿದೆ ದರ್ಶನ್ ಆ್ಯಂಡ್ ಪಟಾಲಂ ಅಂತ ಹೇಳುತ್ತಾ ಕಾನೂನು ಕ್ರಮಕ್ಕೆ ನಾವು ಮುಂದಾಗಿದ್ದೇವೆ. ಎಲ್ಲೋ ವಿಜಯಲಕ್ಷ್ಮಿ ಮಕಾನ್ ನೋಡ್ಕೊಂಡು ಹಾಳಾಗಿ ಹೋಗಲಿ, ಎಲ್ಲೋ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ದೆ. ಒಂದು ಹೆಣನ ಬಿಡಿಸಿದ್ರು ರೇಣುಕಾಸ್ವಾಮಿನ, ಈಗ ನಮ್ಮ ಹೆಣನ ಬಿಡಿಸ್ತೀವಿ ಅಂತ ಹೊರಟಿದ್ದಾರೆ. ಒಂದು ವಿಚಾರ ಹೇಳ್ತೀನಿ, ನಮ್ಮ ವಂಶ ಕೆಂಪೇಗೌಡರು ವಂಶ, ಒಬ್ಬ ಆಂಧ್ರ ಮೂಲದವನು ಇಲ್ಲಿ ಆ್ಯಕ್ಟ್ರಾಗಿ ನಮಗೆ ಚಮಕಾಯಿಸ್ತಾನೆ ಅಂತಂದರೆ ನಿಜವಾಗ್ಲೂ ಇಟ್ಸ್ ಎ ಸ್ಟೇಟಸ್ ಸಿಂಬಲ್. ನಾನು ಹ್ಯಾಂಡ್ಲ್ ಮಾಡ್ತೀನಿ, ಓಕೆ. ನನಗೊತ್ತು ಈ ಪೊಲೀಸವ್ರನ್ನ ಹೆಂಗೆ ಬಳಸಿ, ವ್ಯವಸ್ಥೆನ ಹೆಂಗೆ ಬಳಸಿ, ಇವನನ್ನು ಹೆಂಗೆ ಫಿಕ್ಸ್ ಮಾಡಬೇಕು. ಆಲ್ರೆಡಿ ಫಿಕ್ಸ್ ಆಗಿದ್ದಾನೆ ಮರ್ಡರ್ ಕೇಸಲ್ಲಿ, ಈಗ ನಮ್ಮ ತಂಡಕ್ಕೆ ಬರ್ತಾ ಇದ್ದಾನೆ. ಪಟಾಲಂ ಕರ್ಕೊಂಡು ನಾವು ನೋಡ್ತೀವಿ. ಆಮೇಲೆ ಈ ಕನ್ನಡ ಇಂಡಸ್ಟ್ರಿ ನಾನು ಇದ್ದೇ ಇರ್ತೀನಿ. ಈ ಗನ್ ಕಲ್ಚರು, ಈ ಧಮಕಿ ಕಲ್ಚರು, ಈ ನಿನ್ನೆ ಗುರುಪ್ರಸಾದ್ ಥರ ಅಕ್ಲಾಯವಾಗಿ ನೇಣಾಕೊಂಡು ಸಾಯಂಥದ್ದು, ಹೆಣ್ಮಕ್ಳನ್ನ ಮಂಚು ಕರಿಯೋದು, ಹೆಣ್ಮಕ್ಳನ್ನ ಬಳಸಿ ಮಾಡಬಾರ್ದು ಮಾಡೋದು, ಈ ಒಂದು ಮೀಟ್ರ್ ಬಡ್ಡಿ ದಂಧೆಗಳು, ಈ ಧಮಕಿಗಳು ಎಲ್ಲದಕ್ಕೂ ಒಂದು ಕಡಿವಾಣ ಹಾಕ್ತೀನಿ. ಈ ಕನ್ನಡ ಇಂಡಸ್ಟ್ರಿ ನಾನು ಇರ್ತೀನಿ, ನೋಡೋಣ. ದರ್ಶನ್, ನೀನು ನಿನ್ನ ಪಟಾಲಮ್ಮು XYZ ಎಲ್ಲರೂ ಸೇರಿ ಟ್ರೈ ಮಾಡಿ ನೋಡೋಣ. ಕೆಂಪೇಗೌಡರು ವಂಶನೋ ಅಥವಾ ಆಂಧ್ರ ಮೂಲದ ಆಂಧ್ರ ವಂಶನೋ ಮತ್ತೊಬ್ಬರು, ನಾನು ನೋಡ್ತೀನಿ ಅಂತ ಹೇಳುತ್ತಾ ಕರ್ನಾಟಕಕ್ಕೆ ಒಂದು ನಮಸ್ಕಾರ ಆಗ್ತಾ ಕಾನೂನು ಕ್ರಮಕ್ಕೆ ಈ ದರ್ಶನ್ ಆ್ಯಂಡ್ ಪಟಾಲಂ ವಿರುದ್ಧ ಕಾನೂನು ಕ್ರಮಕ್ಕೆ ಆಗಿದೆ ಅಂತ ಹೇಳುತ್ತಾ